ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಮ್ಮ ಜೀವನದಲ್ಲಿ ಧನಧಾನ್ಯಕ್ಕೆ ಯಾವುದಿರ್ತದಂತಹ ಕೊರತೆ ಇರಬಾರದು ಅಂದ್ರೆ ಯಾವ ರೀತಿಯಾದಂತಹ ಒಂದು ಅದ್ಭುತವಾದಂತಹ ಮಂತ್ರವನ್ನ ನಾವು ಈ ಒಂದು ಪೆನ್ನಿನಿಂದ ನಾವು ಬರ್ಕೊಂಡು ನಾವು ಇಟ್ಕೊಳ್ಳೋದ್ರಿಂದ ಒಂದು ಕಾಗದದಲ್ಲಿ ಖಂಡಿತವಾಗಿ ನಮಗೆ ಧನ ಸಿರಿ ಸಂಪತ್ತಿಗೆ ಯಾವುದಿರ್ತದಂತಹ ಕೊರತೆ ಇರೋದಿಲ್ಲ ಅಂತ ಹೇಳಿ ಮಂತ್ರಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಒಂದು ಮಂತ್ರ ಯಾವುದಪ್ಪ ಅನ್ನೋದಾದ್ರೆ ಇಲಾದೇವಿ ಮಂತ್ರ. ಇಲಾದೇವಿ ಮಂತ್ರ ಅನ್ನುವಂತಹದ್ದು ಅಗ್ನಿಪುರಾಣದಲ್ಲಿ ಹೇಳಲಾಗಿದೆ. ಈ ಅಗ್ನಿಪುರಾಣದಲ್ಲಿ ಹೇಳಿರುವಂತಹ ಈ ಒಂದು ಒಂದು ವಿಶೇಷವಾದಂತಹ ರಹಸ್ಯವಾದಂತಹ ಈ ಮಂತ್ರವನ್ನ ಯಾರು ತಮ್ಮ ಒಂದು ಪರ್ಸ್ನಲ್ಲಿ ಪ್ರತಿನಿತ್ಯವೂ ಕೂಡ ಇಟ್ಕೊಂಡಿರ್ತಾರೆ ಅಂತಹವರಿಗೆ ಖಂಡಿತವಾಗಿ ಧನ ಸಂಪತ್ತು ಧಾನ್ಯ ಅನ್ನುವಂತಹದ್ದು ಯಾವುದೇ ರೀತಿಯಾಗೂ ಕೂಡ ಎಂತಹದ್ದೇ ಸಂದರ್ಭದಲ್ಲೂ ಕೂಡ ಅದಕ್ಕೆ ಒಂದು ತೊಂದರೆ ಅನ್ನುವಂತಹದ್ದಾಗ್ಲಿ, ಕಷ್ಟಗಳು ಅನ್ನುವಂತಹದ್ದಾಗ್ಲಿ ಬರೋದಿಲ್ಲ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಈ ಇಲಾದೇವಿ ಮಂತ್ರವನ್ನ ಹೇಗೆ ಹೇಳ್ಕೊಳ್ಬೇಕು ಹಾಗೂ ಯಾವ ರೀತಿಯಾಗಿ ನಾವು ಕಾಗದದಲ್ಲಿ ಬರೆದು ಇಟ್ಕೊಳ್ಬೇಕು ಅನ್ನುವಂತಹದ್ದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಈ ಇಲಾದೇವಿ ಮಂತ್ರ ವಿಶೇಷವಾಗಿರುವಂತಹ ಒಂದು ಮಂತ್ರ. ಈ ಮಂತ್ರವನ್ನ ನಾವು ಶುಕ್ರವಾರದ ದಿನದಂದು ಬರೆದಿಟ್ಕೊಳ್ಬೇಕು. ಶುಕ್ರವಾರದ ದಿನದಂದು ನಾವು ಮಾಮೂಲಿ ಹೇಗೆ ನಾವು ದೇವರ ಮನೆಯಲ್ಲಿ ಪೂಜೆಯನ್ನ ಮಾಡ್ತೇವೆ ಅದೇ ವಿಧವಾಗಿ ಪೂಜಾ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡು ಈ ಒಂದು ಮಂತ್ರವನ್ನ ಬಿಳಿಯ ಕಾಗದದ ಮೇಲೆ ಬರ್ಕೊಳ್ಬೇಕು. ಬಿಳಿಯ ಕಾಗದದ ಮೇಲೆ ಅದರಲ್ಲೂ ಕೂಡ ವಿಶೇಷವಾಗಿ ರೆಡ್ ಕಲರ್ ಇರುವಂತಹ ಪೆನ್ನಿನಿಂದ ನೀವು ಬರ್ಕೊಳ್ಬೇಕಾಗುತ್ತೆ. ಈ ಒಂದು ಕೆಂಪು ಬಣ್ಣದ ಒಂದು ಪೆನ್ನಿನಿಂದ ನೀವು ಈ ಮಂತ್ರವನ್ನ ಬರಿಬೇಕಾಗುತ್ತೆ. ಅದಕ್ಕೂ ಕೂಡ ಒಂದು ವಿಶೇಷವಾಗಿ ನೀವು ಈ ಒಂದು ತಾಮ್ರದ ಒಂದು ಇದು ಬರುತ್ತಲ್ಲ ತಾಮ್ರದ, ಇದ್ರ ಮೇಲೆ ಕೂಡ ನೀವು ಬರ್ಕೊಂಡು ನೀವು ಇಟ್ಕೊಂಡಿದ್ದೆ ಆದ್ರೆ ಖಂಡಿತವಾಗಿ ಬಹಳಷ್ಟು ಅನುಕೂಲವಾಗುತ್ತೆ. ಯಾಕೆಂದ್ರೆ ತಾಮ್ರ ಅನ್ನುವಂಥದ್ದು ಬಹಳ ಶ್ರೇಷ್ಠ. ತಾಮ್ರದ ಯಂತ್ರ ಅಂತ ಹೇಳ್ತಾರೆ, ಅದೊಂದು ಶೀಟ್ ರೀತಿಯಾಗಿ ಬರುತ್ತೆ, ಅದ್ರ ಮೇಲೆ ಈಗಿನ ಕಾಲದಲ್ಲಿ ಬರ್ಕೊಳ್ಳೋದು ಬಹಳಷ್ಟು ಒಂದು ಅನುಕೂಲತೆ ಇರೋದಿಲ್ಲ, ಅದು ಬರೋದಿಲ್ಲ ಯಾರಿಗೂ ಕೂಡ. ಹಾಗಾಗಿ ಇದನ್ನ ನೀವು ಬೆಟರ್ ನೀವು ಒಂದು ಕಾಗದದ ಮೇಲೆ ಬರ್ಕೊಳ್ಳೋದು ಅಂದ್ರೆ ಒಂದು ಪೇಪರ್ ಮೇಲೆ ಬರ್ಕೊಳ್ಳೋದೇ ಅನುಕೂಲ ಆಗುತ್ತೆ. ಹಾಗಾಗಿ ಆ ಮಂತ್ರ ಯಾವ್ದಪ್ಪ ಅನ್ನೋದಾದ್ರೆ ಆ ಮಂತ್ರ ಹೇಗಿದೆ, ಆ ಮಂತ್ರವನ್ನ ನೀವು ಬರ್ದಿ ಎಷ್ಟು ಬಾರಿ ಹೇಳ್ಕೊಳ್ಬೇಕು, ಹೇಗೆ ಪೂಜೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊ. ಈ ಇಲಾದೇವಿ ಮಂತ್ರ ಅನ್ನುವಂಥದ್ದು ಬಹಳ ವಿಶೇಷವಾದದ್ದು. ಹಾಗಾಗಿ ಈ ಮಂತ್ರವನ್ನ ನಾನು ಹೇಳ್ತೇನೆ, ಎಲ್ಲರೂ ಬರ್ಕೊಳ್ಳಿ. ಓಂ ನವೇ ವರ್ಷೇ ಇಲಾದೇವಿ ಲೋಕ ಸಂವರ್ತಿನಿ ಕಾಮರೂಪಿಣಿ ದೇಹಿ ಮೇ ಧನಂ ಸ್ವಾಹ. ಈ ಒಂದು ಮಂತ್ರ ಬಹಳ ವಿಶೇಷವಾಗಿರೋದ್ರಿಂದ ಇದು ಈ ಒಂದು ಅಗ್ನಿಪುರಾಣದಲ್ಲಿ ಹೇಳಲ್ಪಟ್ಟರಾಗಿರುವಂತಹ ಈ ಒಂದು ರಹಸ್ಯಕರವಾದಂತಹ ಮಂತ್ರ. ಧನ ಅನ್ನುವಂತಹದನ್ನ ಆಕರ್ಷಣೆ ಮಾಡುತ್ತೆ ಹಾಗೂ ಈ ಒಂದು ಸಂಬಂಧಪಟ್ಟ ಹಾಗೆ ಐಶ್ವರ್ಯ ಆಗಿರಬಹುದು, ಅಭಿವೃದ್ಧಿ, ಧನ ಒಂದು ಧಾನ್ಯ ಅನ್ನುವಂತಹದಕ್ಕೆ ಯಾವುದಿರ್ತದಂತಹ ಕೊರತೆಗಳಾಗಿರಬಹುದು, ಕಷ್ಟಗಳಾಗಿರಬಹುದು, ಬರದಲ್ಲೇ ಇರುವಂತಹ ರೀತಿಯಾಗಿ ಇಲಾದೇವಿ ನಮ್ಮನ್ನ ಸಂರಕ್ಷಿಸ್ತಾಳೆ. ಹಾಗೆ ಇನ್ನೊಂದು ಬಾರಿ ನಾನು ಈ ಮಂತ್ರವನ್ನ ಹೇಳ್ತೀನಿ. ಓಂ ನವೇ ವರ್ಷೇ ಇಲಾದೇವಿ ಲೋಕ ಸಂವರ್ತಿನಿ ಕಾಮರೂಪಿಣಿ ದೇಹಿ ಮೇ ಧನಂ ಸ್ವಾಹ. ಈ ಮಂತ್ರವನ್ನ ನೀವು ರೆಡ್ ಇಂಕ್ ನಲ್ಲಿ ಒಂದು ಬಿಳಿಯ ಕಾಗದದ ಮೇಲೆ ಬರ್ಕೊಂಡು ಅದನ್ನ ನೀವು ದೇವರ ಗೂಡಿನಲ್ಲಿ ಅಂದ್ರೆ ನೀವು ದೇವರ ಮನೆಯಲ್ಲಿ ಅಂದ್ರೆ ಒಂದು ಪ್ರತ್ಯೇಕವಾಗಿ ದೇವರ ಪೂಜೆ ಮಾಡುವಂತಹ ಒಂದು ದೇವರ ಮಂದಿರದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವಂತಹದ್ರಲ್ಲಿ ಅಲ್ಲಿ ಒಂದು ಇಟ್ಟು ನೀವು ಶುಕ್ರವಾರದ ದಿನದಂದು ಕೆಂಪು ಹೂಗಳಿಂದ ವಿಶೇಷವಾಗಿ ಕೆಂಪು ಹೂಗಳಿಂದ ಪೂಜೆಯನ್ನ ಮಾಡಿ ಅದಕ್ಕೆ ಆರತಿಯನ್ನ ಬೆಳಗಿ ನೈವೇದ್ಯವನ್ನ ಮಾಡಿ ಶುಕ್ರವಾರದ ದಿನ ಅದನ್ನ ಹಾಗೆ ಇಟ್ಟು ಸಾಯಂಕಾಲದ ಸಮಯದಲ್ಲಿ ಮತ್ತೆ ಪೂಜೆಯನ್ನ ಮಾಡಿ ಅದನ್ನ ನೀವು ಬೀರುವಿನಲ್ಲಿ ಇಟ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಅದಕ್ಕೂ ನೀವು ಮೀರ್ ಹಾಗೆ ನೀವು ಪ್ರತಿನಿತ್ಯ ನೀವು ನಿಮ್ಮ ಜೇಬಿನಲ್ಲಿ ಇಟ್ಕೊಂಡಿದ್ದೆ ಆದ್ರೆ ಖಂಡಿತವಾಗಿ ಧನಾಕರ್ಷಣೆ ಆಗುತ್ತದೆ ಹಾಗೂ ಈ ಒಂದು ಐಶ್ವರ್ಯ ಅಭಿವೃದ್ಧಿ ಆಗುತ್ತದೆ. ಅಷ್ಟ ಐಶ್ವರ್ಯ ಅನ್ನುವಂತಹದ್ದು ಇಲಾದೇವಿಯ ಅನುಗ್ರಹದಿಂದ ನಿಮಗೆ ಪ್ರಾಪ್ತವಾಗುತ್ತದೆ. ಹಾಗೇನೆ ಈ ಮಂತ್ರವನ್ನ ಬರೆಯೋದಷ್ಟೇ ಅಲ್ಲ, ಈ ಮಂತ್ರವನ್ನ ನೀವು 21 ಸಾರಿ ಪ್ರತಿನಿತ್ಯವೂ ಕೂಡ ಜಪ ಮಾಡಬೇಕಾಗುತ್ತೆ. ಈ ಇಲಾದೇವಿ ಮಂತ್ರವನ್ನ ಓಂ ನವೇ ವರ್ಷೇ ಇಲಾದೇವಿ ಇವು ಲೋಕ ಸಂವರ್ತಿನಿ ಕಾಮರೂಪಿಣಿ ದೇಹಿ ಮೇ ಧನಂ ಸ್ವಾಹ. ಈ ಮಂತ್ರವನ್ನ ನೀವು 21 ಸಾರಿ ಪ್ರತಿನಿತ್ಯವೂ ಕೂಡ ಜಪ ಮಾಡಬೇಕಾಗುತ್ತೆ ಹಾಗೂ ನೀವು ನಿಮ್ಮ ಜೊತೆ ಈ ಒಂದು ಲೆಟರ್ ಅನ್ನ ನೀವು ಇಟ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನೀವು ಪೂಜೆಯನ್ನ ಮಾಡಬೇಕಾಗುತ್ತೆ. ಹಾಗೇನೆ ಇನ್ನು
ಈ ಒಂದು ಧನ ಧಾನ್ಯಕ್ಕೆ ಯಾವುದ್ರದಂತ ಕೊರತೆ ಇರಬಾರ್ದು ಅಂತ ನಾನು ಹೇಳಿದೆ. ಹಾಗಾಗಿ ಧಾನ್ಯದ ವಿಷಯದಲ್ಲಿ ನಾವು ನೋಡೋದಾದ್ರೆ, ರೈತರು ಬೆಳೆದಂತಹ ಧಾನ್ಯವನ್ನ ವರ್ಷಕ್ಕೊಮ್ಮೆ ಎಲ್ಲವನ್ನು ಕೂಡ ಒಂದು ಗುಡ್ಡೆಯ ರೀತಿಯಾಗಿ ಹಾಕಿ ಅದನ್ನ ಒಂದು ಪೂಜೆಯನ್ನ ಮಾಡ್ತಾರೆ. ಹಾಗಾಗಿ ಆ ಸಮಯದಲ್ಲೂ ಕೂಡ ಈ ಒಂದು ಇಲಾದೇವಿ ಮಂತ್ರವನ್ನ, ಈ ಚೀಟಿಯಲ್ಲಿ ಬರೆದಂತಹ ಮಂತ್ರವನ್ನ ಆ ಒಂದು ರಾಶಿಯಲ್ಲಿ ಹಾಕಿರುವಂತಹ ಧನಧಾನ್ಯಗಳ ಮೇಲೆ ಇಟ್ಟು ಪೂಜೆಯನ್ನ ಮಾಡಿ ತೆಗೆದು ನೀವು ಮತ್ತೆ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಈ ಒಂದು ಧಾನ್ಯ ಅನ್ನುವಂತಹದ್ದು ಸಮೃದ್ಧಿದಾಯಕವಾಗಿ ಇನ್ನು ಹೆಚ್ಚು ಹೆಚ್ಚಿನದ ರೀತಿಯಾಗಿ ನೀವು ಬೆಳೆಯುವಂತಹ ಅವಕಾಶವು ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡಿ ನೋಡಿ. ಈ ರೀತಿಯಾಗಿ ಮಾಡೋದು ಅನ್ನೋದಾದ್ರೆ ಈ ಇಲಾದೇವಿ ಮಂತ್ರವನ್ನ ಬಹಳಷ್ಟು ನಿಯಮವಂತರಾಗಿರುವಂತಹವರು ಮಾಡಬೇಕಾಗುತ್ತೆ. ಯಾಕೆ ಅಂದ್ರೆ ಪ್ರತಿನಿತ್ಯವೂ ಕೂಡ ಪೂಜೆ ಪುನಸ್ಕಾರಗಳನ್ನ ಮಾಡುವಂತಹವರು ಪ್ರತಿನಿತ್ಯ ದೇವರ ಮಂತ್ರವನ್ನ ಶ್ಲೋಕವನ್ನ ಹೇಳ್ಕೊಂಡು ಕ್ರಮಬದ್ಧವಾಗಿ ಪೂಜೆಯನ್ನ ಮಾಡಿ ಈ ಒಂದು ದೇವರಿಗೆ ನೈವೇದ್ಯ ಈ ರೀತಿಯಾಗಿ ಮಾಡುವಂತಹವರಾದ್ರೆ, ಪ್ರತಿನಿತ್ಯವೂ ಕೂಡ ಒಂದು ಕ್ರಮದ ಬದ್ಧವಾಗಿ ಪೂಜೆ ಮಾಡುವಂತಹವರಾದ್ರೆ ಈ ಇಲಾದೇವಿ ಮಂತ್ರ ಈ ರೀತಿಯಾಗಿ ಕ್ರಮಬದ್ಧವಾಗಿ ಮಾಡ್ಕೊಂಡಿದ್ದಾದ್ರೆ ಖಂಡಿತವಾಗಿ ಇದು ನಿಮ್ಗೆ ಅನುಕೂಲವಾಗುತ್ತೆ. ಆದ್ರೆ ಇಲ್ಲ, ನಾವು ಪ್ರತಿನಿತ್ಯ ಪೂಜೆ ಮಾಡೋದಿಲ್ಲ, ವಾರಕ್ಕೊಮ್ಮೆನೋ ಎರಡು ಬಾರಿನೋ ಪೂಜೆ ಮಾಡುವಂತಹವರಾಗಿದ್ರೆ ಪ್ರತಿನಿತ್ಯವೂ ಕೂಡ ನಾವು ದೇವರಿಗೆ ಪೂಜೆ ಅನ್ನುವಂತಹದ್ ಮಾಡಲ್ಲ ಅನ್ನೋರು ಕೂಡ ಇರ್ತಾರೆ. ಅಂತಹವರಾಗಿದ್ರೆ ಈ ಮಂತ್ರಕ್ಕಿಂತ ಇನ್ನೊಂದು ಅದ್ಭುತವಾದಂತಹ ಮಂತ್ರ ಇದೆ. ಆ ಮಂತ್ರವನ್ನ ನೀವು ಈ ಒಂದು ಕಾಗದದ ಮೇಲೆ ಬರ್ಕೊಂಡು ನೀವು ಪೂಜೆಯನ್ನ ಮಾಡಬಹುದಾಗಿದೆ. ಅದು ಯಾವ್ದಪ್ಪ ಆ ಮಂತ್ರ ಅನ್ನೋದಾದ್ರೆ, ಈ ಒಂದು ಧನ ಅಭಿವೃದ್ಧಿ ಕುಬೇರ ಮಂತ್ರ, ಈ ಒಂದು ಧನ ಅಭಿವೃದ್ಧಿ ಕುಬೇರ ಮಂತ್ರ ಅನ್ನುವಂತಹ ಮಂತ್ರವನ್ನಕ್ಕೆ ಯಾವ್ದಿರ್ತದಂತಹ ನಿಯಮ ಪೂಜೆ ಪುನಸ್ಕಾರಗಳು ಅಂತ ಇರೋದಿಲ್ಲ. ಇದೇ ರೀತಿಯಾಗಿ ಕೆಂಪು ಹೂಗಳಿಂದ ಪೂಜೆ ಮಾಡಬೇಕು ಅಥವಾ ಇದೇ ಪೆನ್ನಿನಿಂದ ಈ ಒಂದು ಕಲರ್ ಪೆನ್ನಿನಿಂದಲೇ ಬರಿಬೇಕು ಅನ್ನುವಂತಹ ನಿಯಮ ಏನಿಲ್ಲ. ಪ್ರತಿನಿತ್ಯ ಜಪ ಮಾಡಬೇಕು ಅನ್ನುವಂತಹದ್ದೇನಿಲ್ಲ. ಒಂದು ಬಾರಿ ನೀವು ಶುಕ್ರವಾರದ ದಿನದಂದು ಈ ಮಂತ್ರವನ್ನ ಒಂದು ಕಾಗದದ ಮೇಲೆ ಬರೆದುಕೊಂಡು ಅದನ್ನ ಪೂಜೆಯನ್ನ ಮಾಡಿ ನಿಮ್ಮ ಒಂದು ಬೀರುವಿನಲ್ಲಿ ಇಟ್ಕೊಂಡಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಹಾಗೂ ನಿಮಗೆ ಧನ ಅಭಿವೃದ್ಧಿ ಅನ್ನುವಂತಹದ್ದು ಹೆಚ್ಚುತ್ತಾ ಹೋಗುತ್ತೆ. ಆ ಒಂದು ಮಂತ್ರ ಯಾವ್ದಪ್ಪ? ಆ ಮಂತ್ರವನ್ನ ಬಹಳಷ್ಟು ಸುಲಭವಾದಂತಹ ಮಂತ್ರ. ಆ ಮಂತ್ರವನ್ನ ಕೂಡ ನೀವು ನೋಟ್ ಮಾಡ್ಕೊಳ್ಳಿ, ನಿಮ್ಗೆ ಅನುಕೂಲ. ಈ ಧನ ಅಭಿವೃದ್ಧಿ ಕುಬೇರ ಮಂತ್ರ ಬಹಳ ವಿಶೇಷವಾದದ್ದು, ಬಹಳ ಸುಲಭವಾದಂತಹ ಮಂತ್ರ. ಇದನ್ನ ಯಾರು ಬೇಕಾದ್ರೂ ಬರ್ಕೊಂಡು ತಮ್ಮ ಜೇಬಿನಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ ಧನ ಆಕರ್ಷಣೆ ಅನ್ನುವಂತಹದ್ದಾಗುತ್ತದೆ. ಆ ಮಂತ್ರ ಯಾವ್ದಪ್ಪ ಅನ್ನೋದಾದ್ರೆ, ಆ ಮಂತ್ರ ಬಂದು ಓಂ ಧನಧಾನ್ಯೇ ಸರ್ವಧನೇಶ್ವರೇ ದೇಹಿಮೇ ಧನಂ ಸ್ವಾಹ. ಬಹಳ ಸುಲಭವಾದದ್ದು. ಓಂ ಧನಧಾನ್ಯೈ ಸರ್ವಧನೇಶ್ವರಿ ದೇಹಿಮೇ ಧನಂ ಸ್ವಾಹ. ಓಂ ಧನಧಾನ್ಯೈ ಸರ್ವಧನೇಶ್ವರಿ ದೇಹಿಮೇ ಧನಂ ಸ್ವಾಹ. ಈ ಮಂತ್ರವನ್ನ ನೀವು ಒಂದು ಸಾರಿ ಬರ್ಕೊಂಡು ಪೂಜೆಯನ್ನ ಮಾಡಿ ಶುಕ್ರವಾರದ ದಿನದಂದು. ಆರತಿಯನ್ನ ಬೆಳಗ್ಗೆ ನೀವು ನಿಮ್ಮ ಬೀರುವಿನಲ್ಲಿ ಅಥವಾ ನಿಮ್ಮ ಒಂದು ಪರ್ಸ್ನಲ್ಲೂ ಅಥವಾ ಜೇಬಿನಲ್ಲೂ ಇಟ್ಕೊಳ್ಳೋದ್ರಿಂದ ಖಂಡಿತವಾಗಿ ಅನುಕೂಲ ಆಗುತ್ತೆ, ಧನಾಕರ್ಷಣೆ ಆಗುತ್ತೆ. ಪ್ರತಿನಿತ್ಯವೂ ಕೂಡ ಈ ಒಂದು ಧನಾಕರ್ಷಣೆ ಆಗಬೇಕು, ಈ ಒಂದು ಅಭಿವೃದ್ಧಿ ಅನ್ನುವಂತಹದ್ದು ಹೆಚ್ಚಾಗಬೇಕು ಅಂದ್ರೆ ಈ ಮಂತ್ರಗಳನ್ನ ನೀವು ಪ್ರತಿನಿತ್ಯ ಜಪವನ್ನ ಮಾಡಿ ಬರ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.